इन मैजिस्ट्रेट मुंदे युवती हाजर आता युवती कोर्ट अनुमतिया केद्लो युवती भद्रते एंटू पोलिस रेडिया केलवे क्षण कोर्ट के युवती हाजर आगो साध्यते इदे सीआरपीसी 164 कोर्ट अनुमतिया कोट्टिदे अनुमति कोट्टिरो हिन्नेलेयल्लि सीडी लेडी हाजर आगो साध्यते इदे सो फाइनली कोर्ट नल्ली जज मुंदे हाजर आगोदक्के आकेगे अनुमति सिक्किदे हागागि युवती एष्टोत्तिगे हागाद्रे जज मुंदे हाजर आग्ताळे युवती हेळिकेयन्न कोर्ट नल्ली नीडोदक्के अनुमति सिक्किरुवंतद्दु युवती भद्रतेगे एंटु पोलीसर तंड कूड इदीग रेडी आगिदे हागाद्रे केलवे क्षणगळल्लि कोर्ट के युवती हाजर आगो साध्यते इदे अंत हेळलाग्ता इदे सीआरपीसी 164 के कोर्ट अनुमतिया कोट्टिदे हीगागी सीडी लेडी जज मुंदे हाजर आगो साध्यते इदे पोलीसर तंड कूड आकेगे रक्षणे कोडोदक्के रेडी आगिरुवंतद्दु आकेय पर वकीलरु जगदीश अवरु हेळ्ता इद्रु माध्यमगळ जोते माताडोंत संदर्भदल्लि कोर्ट अनुमति कोट्रे इन्नु ओंदु गंटेले आके बर्ताळे अन्नुवंत मातन्न हेळ्ता इद्रु हागागि इदीग कोर्ट अनुमति सिक्किदे हागाद्रे ईगले युवती हाजर आग्ताळ अन्नुवंतद्दु इदीग कुतूहल के कारण आगिरुवंतद्दु युवतिया भद्रतेगे एंटु पोलीसर तंडवन्न कूड इदीग रेडी माड्लागिदे युवती एष्टोत्तिगे हाजर आग्ताळे अन्नुवंतद्दु सद्यद कुतूहल इवत्ते मैजिस्ट्रेट मुंदे युवती हाजर आगो चांसस् इदे कोर्ट नल्लि इदीग अदक्के अनुमति कूड सिक्किदे युवती भद्रतेगे पोलीसर तंड कूड रेडी आगिदे केलवे क्षणगळल्लि कोर्ट के युवती हाजर आगो साध्यते इदे युवती कूड़ा मनवियन नानु जज मुंदेने बंदु स्टेटमेंट अन्न कोड्तीनि ननगे यार मेलू नंबिके इल्ल ननगेनेन अन्याय आगिदे पिन टू पिन माहितियन्न नानु जज मुंदेने हेळ्तीनि ननगिदक्के अवकाश माड्कोडि अंत युवती केळ्कोंडिद्लु अंतये आकेय पर वकीलरु कूड मनवियन्न माड्कोंडिद्रु कोर्टनल्लि अर्जियन्न हाकिद्रु इदीग युवती स्टेटमेंट कोडोदक्के कोर्टनल्लि अनुमति सिक्किदे पोलीसर तंड कूड युवती रक्षणेगे रेडी आगिदे हागागि युवती एष्टोत्तिगे हाजर आग्ताळे अन्नुवंतद्दु इदीग सद्यद कुतूहल इवागे हेच्चिन डीटेल्स पड्कोळ्ळोण नम्म प्रतिनिधि मुनिराजु इदीग नम्म जोते दूरवाणी संपर्कदल्लि जॉयिन् आगिद्दारे मुनिराजु फैनलि युवतियन्न कोर्ट मुंदे हाजरपडिसोदक्के अनुमति सिक्किदे ईगिरुवंत बिग् क्वेश्चन मार्क् आके यावाग बर्ताळे अन्नोदु ಶರ್ಮಿತಾ ಈಗ ಒಂದು ರಿಜಿಸ್ಟರ್ ಕಡೆಯಿಂದ ಬೆಳಗ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಇದಕ್ಕೆ ಒಂದು ನ್ಯಾಯಾಲಯ ಒಂದು ಅನುಮತಿಯನ್ನು ತಕೊಟ್ಟಿರೋದು ಆಕೆ ವಿಚಾರಣೆಗೆ ಮಾಡೋದಕ್ಕೆ ಒಂದು ಅನುವು ಕೊಟ್ಟಿರೋದು ಮತ್ತೆ ಹೆಚ್ಚಿನ ಒಂದು ಬಂದೋಬಸ್ತನ್ನು ಕಲ್ಪಿಸೋದಕ್ಕೆ ಒಂದು ಸೂಚನೆ ಇರೋದ್ರಿಂದ ಎಸ್ಐಟಿ ತಂಡದ ಮಹಿಳಾ ಸಿಬ್ಬಂದಿಯನ್ನ ಆಕೆಗೆ ಒಂದು ಭದ್ರತೆಗಾಗಿ ನಿಯೋಜಿಸಬೇಕು ಅಂತ ಹೇಳಿ ಈಗ ಒಂದು ಹೆಚ್ಚಿನ ಬಂದೋಬಸ್ತನ್ನು ಕಲ್ಪಿಸಲಾಗ್ತಿದೆ ಮತ್ತೆ ಈಗಾಗಲೇ ಅವರ ಏನು ಯುವತಿ ಪರ ವಕೀಲರು ಏನಿದೆ ಅವರು ಒಂದು ಆದೇಶ ಪ್ರತಿಯನ್ನ ಪ್ರದರ್ಶನಕ್ಕೆ ಬರ್ತಾ ಇರುತ್ತದ್ದು ಆದ್ರೆ ಯಾವತ್ತು ವಿಚಾರಣೆ ಮಾಡ್ತಾರೆ ಮತ್ತೆ ಯಾವಾಗ ವಿಚಾರಣೆ ಮಾಡ್ತಾರೆ ಅನ್ನೋದು ಇನ್ನು ನಿಗೂಢವಾಗಿದೆ ಇವತ್ತೇ ನಾಳೆ ಅಥವಾ ನಾಳಿದ್ದು ಏನಾದ್ರೂ ಆಕೆನ ಕೋರ್ಟ್ಗೆ ಹಾಜರುಪಡಿಸಿ ಒಂದು ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದು ಸಹ ಇನ್ನು ಸ್ವಲ್ಪ ಇದ್ದೇನ ಸಮಯಾವಕಾಶ ಇರೋದ್ರಿಂದ ಅದ್ರ ಬಗ್ಗೆ ಇನ್ನೂ ಒಂದು ವಿಕಾರ ಮಾಹಿತಿ ಬರಬೇಕಾಗಿದೆ ಶರ್ಮಿತಾ. ಸೊ ಎಷ್ಟೊತ್ತಿಗೆ ಯಾವಾಗ ಅನ್ನೋ ಬಗ್ಗೆ ಇನ್ನು ಹಾಗಾದ್ರೆ ಯಾವುದೇ ರೀತಿಯಾದಂತಹ ಒಂದು ಕನ್ಫರ್ಮೇಶನ್ ಇಲ್ವಾ ಹೇಗೆ? ಸೊಮ್ಮೆ ಈಗ ಅನುಮತಿ ಮಾತ್ರ ಸಿಕ್ಕಿದೆ, ಯಾಕಂದ್ರೆ ವಿಚಾರಣೆ ಮಾಡೋದಕ್ಕೆ ಒಂದು ಅನುವು ಕೊಟ್ಟಿರುವಂತದ್ದು ಮತ್ತೆ ಹೆಚ್ಚಿನ ಬಂದೋಬಸ್ತನ್ನು ಸಹ ಕಲ್ಪಿಸಬೇಕು ಅಂತ ಹೇಳಿ ಸೂಚನೆ ಇದೆ. ಆದ್ರೆ ಸಮಯ ಮತ್ತೆ ದಿನಾಂಕ ದಿನಾಂಕದ ಬಗ್ಗೆ ಇನ್ನು ಸ್ಪಷ್ಟ ನಿರ್ಧಾರ ಆಗ್ಬೇಕಾಗಿದೆ. ಅದು ಇವತ್ತೇ ನಡೆಯುತ್ತಾ ಅಥವಾ ನಾಳೆ ಆಗುತ್ತಾ ಅನ್ನೋದ್ರ ಬಗ್ಗೆ ಇನ್ನು ಸಾಕಷ್ಟು ಗೊಂದಲ ಇರೋದ್ರಿಂದ ಬಹುಶಃ ಅದು ಏನು ತನಿಖಾಧಿಕಾರಿಗಳು ಏನು ಎಸ್ ಐ ಟಿ ತಂಡ ಇದೆ ಅವರ ಒಂದು ಸಮ್ಮುಖದಲ್ಲಿ ಸಹ ಒಂದು ವಿಚಾರಣೆಯನ್ನ ಮಾಡ್ಬೇಕಾಗುತ್ತೆ. ಅವರ ಹತ್ರ ವಿಚಾರಣೆಗೆ ಆಕೆಯನ್ನ ಹಾಜರುಪಡಿಸಬೇಕಾಗಿರೋದ್ರಿಂದ ಬಹುಶಃ ಎಸ್ ಐ ಟಿ ಗಮನಕ್ಕೂ ಸಹ ಇದನ್ನ ತಂದು ಆ ನಂತರ ಆಕೆಯನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಈಗ ಮುನಿರಾಜು ಆಕೆ ಹಾಗಾದ್ರೆ ಬಂದ್ರೆ ಒಂದ್ ವೇಳೆ ಫಸ್ಟ್ ಎಸ್ಟ್ ಎಸ್ ಐ ಟಿ ಅವ್ರ ಮುಂದೆ ಹೋಗಿ ಆ ನಂತರ ಕೋರ್ಟ್ಗೆ ಬರುವಂತದ್ದ ಅಥವಾ ಡೈರೆಕ್ಟ್ ಆಗಿ ಆಕೆ ಜಡ್ಜ್ ಮುಂದೆ ಹಾಜರಾಗಬಹುದಾ, ಅವ್ರಿಗೆ ಅನುಮತಿ ಕೊಡುವಂತ ಸಂದರ್ಭದಲ್ಲಿ ಇಂಥ ದಿನ ಈ ಟೈಮ್ ಬರಬೇಕು ಆ ರೀತಿ ಏನ್ ಕೊಟ್ಟಿರಲ್ವಾ? ಹೇಗೆ ಜಸ್ಟ್ ಅನುಮತಿ ಅಷ್ಟೇ ಕೊಟ್ಟಿರುವಂತದ್ದ? ಸೊಮ್ಮೆ ಈಗ ಅನುಮತಿ ಮಾತ್ರ ಕೊಟ್ಟಿದ್ರೆ ಆಕೆಯನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ತನಿಖೆ ಮಾಡ್ತಿರುವಂತ ಅಧಿಕಾರಿಗಳೇನಿದೆ ಅವ್ರ ಗಮನಕ್ಕೂ ತರಬೇಕಾಗುತ್ತೆ. ಅವರು ಆ ಮುಖಾಂತರ ಒಂದು ಈ ಒಂದು ಪ್ರಕರಣದಲ್ಲಿ ಆಕೆಯನ್ನ ಸ್ಟೇಟ್ಮೆಂಟ್ ಮಾಡ್ಬೇಕಾಗುತ್ತೆ ಅಂದಾಗ ಒಂದು ಮಹಿಳಾ ಸಿಬ್ಬ ಏನ್ ಮಹಿಳಾ ಒಂದು ಅಧಿಕಾರಿಗಳಿರ್ತಾರೆ ಅವರ ಒಂದು ಭದ್ರತೆಯಲ್ಲಿ ಆಕೆಯನ್ನ ಕರ್ಕೊಂಡೋಗಿ ಒಂದು ವಿಚಾರಣೆಗೆ ಒಳಪಡಿಸಬೇಕು. ಅದು ಏನು ಎಸ್ ಐ ಟಿ ಅವರಿಗೆ ಗಮನಕ್ಕೂ ಸಹ ತರಬೇಕಾಗುತ್ತೆ. ಅದರಿಂದ ಇದು ಇನ್ನು ಇವತ್ತೇ ವಿಚಾರಣೆ ಆಗುತ್ತಾ ಅಥವಾ ನಾಳೆ ವಿಚಾರಣೆ ಆಗುತ್ತಾ ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟವಾದ ಒಂದು ಮಾಹಿತಿ ಬರಬೇಕಾಗಿದೆ. ಮತ್ತೆ ಈಗಾಗಲೇ ಆ ಒಂದು ಆದೇಶ ಪ್ರತಿಯನ್ನ ಪಡ್ಕೊಳ್ಳೋ ಸಲುವಾಗಿ ಆಕೆ ಪರ ವಕೀಲರು ಸಹ ಈಗಾಗಲೇ ಕೋರ್ಟ್ ಕಡೆ ಹೊರಟಿರೋದು ಅಲ್ಲಿ ಆದೇಶ ಪ್ರತಿಯನ್ನ ಪಡೆದು ಇವತ್ತೇ ಅವರು ಹಾಜರು ಪಡಿಸ್ತಾರ ಅಥವಾ ನಾಳೆ ಹಾಜರು ಪಡಿಸ್ತಾರ ಅನ್ನೋದು ಕಾದು ನೋಡ್ಬೇಕಾಗಿದೆ. ಸೌಮ್ಯ, ಮತ್ತೊಂದ್ ಕಡೆ ಆಕೆ ಒಂದ್ ವೇಳೆ ಬಂದ್ರೆ ಆಕೆಗೆ ಎಲ್ಲಾ ರೀತಿಯಾದಂತಹ ಭದ್ರತೆಯನ್ನ ಕೊಡೋದಕ್ಕೂ ಕೂಡ ಈಗ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ಸುತ್ತಲ್ವಾ?
ಖಂಡಿತ ಸೌಮ್ಯ ಯಾಕಂದ್ರೆ ಈಗಾಗಲೇ ಆಕೆ ವಿಡಿಯೋಗಳಲ್ಲಿ ಸಹ ಒಂದು ಭದ್ರತೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಮಾಡಿರೋದ್ರಿಂದ ಅದರ ಬಗ್ಗೆ ಒಂದು ಅಧಿಕಾರಿಗಳು ಮತ್ತೆ ಪೊಲೀಸರು ಒಂದು ಹೆಚ್ಚಿನ ಒಂದು ಭದ್ರತೆಯನ್ನು ಆಕೆಗೆ ಕಲ್ಪಿಸಬೇಕಾಗುತ್ತೆ ಮತ್ತೆ ಈಗ ಆಕೆ ವಿಚಾರಣೆಗೆ ಹಾಜರಾಗುವ ಸಂದರ್ಭದಲ್ಲಿ ಸಹ ಸುಮಾರು 8ಕ್ಕೂ ಹೆಚ್ಚು ಮಹಿಳಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಆಕೆಗೆ ಸೂಕ್ತ ಭದ್ರತೆ ಕಲ್ಪಿಸಿ ನಂತರ ವಿಚಾರಣೆ ಮುಗಿದ ತನಕ ಆಕೆಗೆ ಕೋರ್ಟ್ ಆವರಣದಲ್ಲಿ ಆಕೆಗೆ ಹೆಚ್ಚಿನ ಒಂದು ಬಂದೋಬಸ್ತ್ ಕಲ್ಪಿಸೋದು ಪೊಲೀಸರ ಕರ್ತವ್ಯ ಸಹ ಆಗಿರುತ್ತೆ ಸೌಮ್ಯ ಥ್ಯಾಂಕ್ ಯು ಮುನ್ರಾಜು ತಮ್ಮೆಲ್ಲ ಮಾಹಿತಿಗೆ ಸಿಡಿ ಲೇಡಿ